ಅಪಾಯದ ಮಟ್ಟ ತಲುಪಿರುವ ಬೆಣ್ಣೆಕೆರೆ ಜಲಾಶಯ ಏಳು ಗೇಟುಗಳ ಮೂಲಕ ಹೆಚ್ಚುವರಿ ನೀರು ಹೊರಕ್ಕೆ ನಿನ್ನೆ ಮಂಗಳವಾರ ಅಂಗಾರಕ ಸಂಕಷ್ಟ ಚತುರ್ಥಿ ಬಸವೇಶ್ವರ ಕಾಲೋನಿಯ ಗಾಣ ದೇವತೆಯ ಮಂದಿರದಲ್ಲಿ ಪೂಜೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದಿಂದ ಪ್ರತಿಭಾ ಪುರಸ್ಕಾರ ಜೂನ್ 17 ರಂದು ಎಸ್ಎಂ ಪಂಡಿತ್ ರಂಗ ಮಂದಿರದಲ್ಲಿ ಆಯೋಜನೆ ಕೇಂದ್ರ ಸರ್ಕಾರ ಪ್ರಕಟಿಸಿರುವ ಪ್ರಾಣಿ ಕ್ರೌರ್ಯ ತಡೆ ನಿಯಮಾವಳಿ ಕರ್ನಾಟಕ ಪ್ರಾಂತ ರೈತ ಸಂಘದ ವತಿಯಿಂದ ನಿಯಮ ವಾಪಸಾತಿಗೆ ಒತ್ತಾಯ ವಿಧಾನ ಪರಿಷತ್ತಿನ ಸಭಾಪತಿ ಹುದ್ದೆಗೆ ಬಸವರಾಜ ಹೊರಟ್ಟಿ ನೇಮಿಸಿ ಶಾಲಾ ಕಾಲೇಜುಗಳ ಬೇಡಿಕೆ ಈಡೇರಿಸುವಂತೆ ಎಂಬಿ ಅಂಬಲ್ಗೆ ಒತ್ತಾಯ ಕಂದಾಯ ಇಲಾಖೆ ನಿವೃತ್ತ ನೌಕರ ಆತ್ಮಹತ್ಯೆ ಚಲಿಸುವ ರೈಲಿಗೆ ಬಿದ್ದು ಫಿರೋಜಾಬಾದ್ ನಿವಾಸಿ ಸಾವಿಗೆ ಶರಣು ಕಲ್ಬುರ್ಗಿಯ ವಿದ್ಯಾನಗರ ಬಡಾವಣೆ ಅವ್ಯವಸ್ಥೆಯ ಆಗರ ರಸ್ತೆ ಮತ್ತು ಚರಂಡಿಯ ದುಸ್ಥಿತಿಯಿಂದ ಒತ್ತಾಡುತ್ತಿರುವ ನಿವಾಸಿಗಳು ಸ್ವಾಗತ ನಾನು ಅಂಬುಜಾಮಲ್ ಖೇತರ್ ಅಪಾಯದ ಮಟ್ಟ ತಲುಪಿರುವ ಬೆಣ್ಣೆತರ ಜಲಾಶಯದ ಹೆಚ್ಚುವರಿ ನೀರನ್ನು ಏಳು ಗೇಟುಗಳ ಮೂಲಕ ಹೊರಕ್ಕೆ ಬಿಡಲಾಗುತ್ತಿದೆ ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಹೆಬ್ಬಾಳ ಗ್ರಾಮದ ಬಳಿ ನಿರ್ಮಾಣಗೊಂಡಿರುವ ಬೆಣ್ಣೆತೋರ ನೀರಾವರಿ ಜಲಾಶಯ ಪೂರ್ತಿ ಭರ್ತಿಯಾಗಿರುವ ಹಿನ್ನೆಲೆಯಲ್ಲಿ ಜಲಾಶಯದ ಏಳು ಗೇಟುಗಳ ಮೂಲಕ ಹೆಚ್ಚುವರಿ ನೀರನ್ನು ಹೊರಕ್ಕೆ ಬಿಡಲಾಗುತ್ತಿದೆ ಬೆಣ್ಣೆತೋರ ಜಲಾಶಯದ ಗರಿಷ್ಠ ಮಟ್ಟ 438.89 ಮೀಟರ್ ಇದ್ದು 438.72 ನೀರಿನ ಮಟ್ಟ ಏರಿಕೆಯಾಗಿದೆ ಒಳಹರಿವಿನ ನೀರಿನ ಪ್ರಮಾಣ 6016 ಕ್ಯೂಸೆಕ್ಸ್ ಇದ್ದು ಹೆಚ್ಚುವರಿ ನೀರನ್ನು ಹೊರಹರಿವು ಮೂಲಕ 2330 ಕ್ಯೂಸೆಕ್ಸ್ ನೀರನ್ನು ಬಿಡಲಾಗಿದೆ ಜಲಾಶಯದ ಒಳಹರಿವಿನ ಮಟ್ಟದ ಏರಿಕೆ ಆಧರಿಸಿ ಹೊರಹರಿವಿನ ಪ್ರಮಾಣ ಹೆಚ್ಚಾಗುವ ಸಾಧ್ಯತೆ ಇದೆ ಜಲಾಶಯದಲ್ಲಿ ಗರಿಷ್ಠ ನೀರಿನ ಮಟ್ಟ 5.13 ಟಿಎಂಸಿ ಇದ್ದು ಇದರಲ್ಲಿ ಈಗಾಗಲೇ 4.80 ಟಿಎಂಸಿ ನೀರು ಸಂಗ್ರಹವಾಗಿದ್ದು ಅಪಾಯದ ಮಟ್ಟದ ಹತ್ತಿರ ಇರುವುದರಿಂದ ಜಲಾಶಯದ ಹೆಚ್ಚುವರಿ ನೀರನ್ನು ನಿನ್ನೆ ಬೆಳಗ್ಗೆಯಿಂದಲೇ 7 ಗೇಟುಗಳ ಮೂಲಕ ಹೊರಬಿಡಲಾಗುತ್ತಿದೆ ಜಲಾಶಯದ ಕೆಳಭಾಗದ ನದಿಗಳ ದಡದ ಅಕ್ಕಪಕ್ಕದ 20 ಕ್ಕಿಂತ ಅಧಿಕ ಗ್ರಾಮಸ್ಥರಿಗೆ ನದಿಯೊಳಗೆ ಇಳಿಯದಂತೆ ಹಾಗೂ ಅಲ್ಲಿ ದನಕರುಗಳನ್ನು ಬಿಡದಂತೆ ಈಗಾಗಲೇ ಎಚ್ಚರಿಕೆ ನೀಡಲಾಗಿದೆ ಇದು ಅಪಾಯದ ಪ್ರದೇಶವೆಂದು ಘೋಷಿಸಲಾಗಿದೆ ನಿನ್ನೆ ಮಂಗಳವಾರ ಅಂಗಾಷ್ಟಕ ಚತುರ್ಥಿ ಈ ಹಿನ್ನೆಲೆಯಲ್ಲಿ ಬಸವೇಶ್ವರ ಕಾಲೋನಿಯ ಗಾಣ ದೇವತೆಯಲ್ಲಿ ವಿಶೇಷ ಪೂಜೆ ನೆರವೇರಿಸಲಾಯಿತು ನಿನ್ನೆ ಮಂಗಳವಾರ ಅಂಗಾರಕ ಸಂಕಷ್ಟ ಚತುರ್ಥಿ ಇದ್ದುದರಿಂದ ಕಲಬುರಗಿ ನಗರದ ಹಲವೆಡೆ ವಿನಾಯಕನಿಗೆ ಭಕ್ತಿ ಭಾವದಿಂದ ಪೂಜೆ ಸಲ್ಲಿಸಲಾಯಿತು ಕಲಬುರಗಿ ನಗರದ ಬಸವೇಶ್ವರ ಕಾಲೋನಿಯ ಗಾಣ ದೇವತೆ ಮಂದಿರದಲ್ಲಿ ವಿನಾಯಕನಿಗೆ ವಿಶಿಷ್ಟವಾಗಿ ಪೂಜೆ ಸಲ್ಲಿಸಲಾಯಿತು ಸಂಕಷ್ಟವೆಂದರೆ ಸಂಕಟ ನಾವು ಪೃಥ್ವಿಯಿಂದ ಬರುವ 360 ಲಹರಿಗಳಿಂದ ಆವರಿಸಲ್ಪಟ್ಟಿರುತ್ತೇವೆ ಇದರಿಂದ ಶರೀರದಲ್ಲಿನ ಪ್ರವಾಹಗಳು ಬಂಧಿತವಾಗುತ್ತವೆ ಇದನ್ನೇ ಸಂಕಟ ಎನ್ನುತ್ತಾರೆ ಕೃಷ್ಣ ಪಕ್ಷದಲ್ಲಿ ಈ 360 ಲಹರಿಗಳು ಹೆಚ್ಚು ಪ್ರಮಾಣದಲ್ಲಿ ಕಾರ್ಯನಿರತವಾಗಿರುತ್ತವೆ ಇದರಿಂದ ಶರೀರದಲ್ಲಿನ ಎಲ್ಲ ನಾಡಿಗಳಲ್ಲಿನ ಪ್ರವಾಹವು ಬಂಧಿತವಾಗುತ್ತವೆ ಈ ಸಂಕಟದ ನಿವಾರಣೆಗಾಗಿ ಸಂಕಷ್ಟಿಯನ್ನು ಮಾಡುತ್ತಾರೆ 360 ಲಹರಿಗಳ ಮೇಲೆ ಗಣಪತಿಯ ಆಧಿಪತ್ಯವಿದೆ
ಅವನ ಉಪಾಸನೆಯಿಂದ 360 ಲಹರಿಗಳು ಸಂಕಟದಿಂದ ಮುಕ್ತಿ ಸಿಗುತ್ತವೆ. ಈ ದಿನ ಉಪವಾಸ ಮಾಡುತ್ತಾರೆ, ಸಂಪೂರ್ಣ ನಿರಹಾರಿಯಾಗಿರುತ್ತಾರೆ. ಸಂಜೆಯ ಸಮಯದಲ್ಲಿ ಸ್ನಾನ ಮಾಡಿ ಗಣಪತಿಯ ಪೂಜೆಯ ಸಿದ್ಧತೆಯನ್ನು ಮಾಡುತ್ತಾರೆ. ರಾತ್ರಿ ಚಂದ್ರ ದರ್ಶನದ ನಂತರ ಮನೆಯಲ್ಲಿ ಶ್ರೀ ಗಣೇಶನ ವಿಗ್ರಹವಿದ್ದರೆ ಅದಕ್ಕೆ ಷೋಡಶೋಪಚಾರ ಪೂಜೆಯನ್ನು ಮಾಡುತ್ತಾರೆ. ವಿಗ್ರಹವಿಲ್ಲದಿದ್ದರೆ ಅಕ್ಷತೆಯ ಮೇಲೆ ಬಟ್ಟಲಡಿಕೆಯನ್ನಿಟ್ಟು ಅದೇ ರೀತಿ ಪೂಜೆಯನ್ನು ಮಾಡುತ್ತಾರೆ. ಅಂಗಾರಕ ಬಂದರೆ ಮಂಗಳವಾರ ಚತುರ್ಥಿ ಬಂದರೆ ಅದಕ್ಕೆ ಅಂಗಾರಕ ಎನ್ನುತ್ತಾರೆ. ಅಂಗಾರ ಎಂದರೆ ಮಂಗಳ ಗ್ರಹ ಅಥವಾ ಭೂಮಿ. ಗಣಪತಿಯ ಅಧಿಪತ್ಯವು ಪೃಥ್ವಿಯ ಮೇಲೆ ಇರುವಂತೆ ಮಂಗಳ ಗ್ರಹದ ಮೇಲೂ ಇದೆ. ಗಣಪತಿ ಮತ್ತು ಮಂಗಳ ಗ್ರಹದ ಬಣ್ಣವು ಒಂದೇ ಆಗಿದೆ. ಅಂಗಾರಕದ ದಿನ ಪೃಥ್ವಿಯ ಮೇಲೆ ಗಣೇಶನ ಸ್ಪಂದನಗಳು ಹೆಚ್ಚು ಪ್ರಮಾಣದಲ್ಲಿ ಬರುತ್ತವೆ. ಹಾಗೆಯೇ ಮಂಗಳ ಗ್ರಹದಿಂದಲೂ ಗಣೇಶನ ಸ್ಪಂದನಗಳು ಪೃಥ್ವಿಯ ಮೇಲೆ ಬರುತ್ತವೆ. ಇದರಿಂದಾಗಿ ಚಂದ್ರನಿಂದ ಬರುವ ಲಹರಿಗಳು ಹೆಚ್ಚು ಪ್ರಮಾಣದಲ್ಲಿ ನಾಶವಾಗುತ್ತವೆ. ಆದುದರಿಂದಲೇ ಅಂಗಾರಕ ವಿನಾಯಕಿ ಮತ್ತು ಅಂಗಾರಕ ಸಂಕಷ್ಟಿಯ ಫಲವು ವರ್ಷ ಪೂರ್ತಿ ಮಾಡಿದ ಕ್ರಮವಾಗಿ ವಿನಾಯಕಿ ಮತ್ತು ಸಂಕಷ್ಟಿಗಳಷ್ಟೇ ಇರುತ್ತವೆ. ಈ ಪೂಜಾ ಕಾರ್ಯಕ್ರಮದಲ್ಲಿ ಸಾವಿತ್ರಿಬಾಯಿ ಕುಡಿಗೇರಿ ಸೇರಿದಂತೆ ಬಡಾವಣೆಯ ಅನೇಕರು ಉಪಸ್ಥಿತರಿದ್ದರು. ಮಂಗಳವಾರ ಅಂಗಾರಕ ಆಗಿ ಸಂಕಷ್ಟ ಚತುರ್ಥಿ ನಿಮಿತ್ತವಾಗಿ ಬಸವೇಶ್ವರ ಕಾಲನಿಯ ಗಾಣಜ್ಯೋತಿಯ ಮಂದಿರದಲ್ಲಿ ವರಸಿದ್ಧಿ ವಿನಾಯಕನ ಮೂರ್ತಿ ಸ್ಥಾಪನೆ ಆಗಿ 9 ತಿಂಗಳಾಯಿತು. ಇವತ್ತು ವಿಶೇಷವಾಗಿ ಅಂಗಾರಕ ಇದ್ದ ಸಲುವಾಗಿ ಬೆಳಿಗ್ಗೆ ಅಭಿಷೇಕ ಮಾಡಿದ್ವಿ, ಆಮೇಲೆ ಅಲಂಕಾರ ಮಾಡಿದ್ವಿ, ಸಬಗಣಿದ ಅಲಂಕಾರ, ಹೂವಿನ ಅಲಂಕಾರ, ಮಧ್ಯಾಹ್ನ ಹೋಮ ಹವನ ಮಾಡಿ ಈಗೂ ಸಹ ಅಭಿಷೇಕ, ಸಾಯಂಕಾಲ ಅಭಿಷೇಕ ಮತ್ತು ಸತ್ಯಸಾಯಿಬಾಬಾರ ಭಜನೆ, ಈ ರೀತಿ ಈ ಬಸವೇಶ್ವರ ಕಾಲನಿಯ ಬಡಾವಣೆಯಲ್ಲಿ ವರಸಿದ್ಧಿ ವಿನಾಯಕನ ಮಂದಿರದಲ್ಲಿ ಪ್ರತಿ ತಿಂಗಳು ಸಂಕಷ್ಟ ಚತುರ್ಥಿ ನಿಮಿತ್ತವಾಗಿ ವಿಶೇಷ ಕಾರ್ಯಕ್ರಮಗಳು ಹಾಗೂ ಪ್ರಸಾದವನ್ನು ಈ ಸಂಕಷ್ಟ ಚತುರ್ಥಿ ಆರತಿ ಆದ್ಮೇಲೆ ಪ್ರಸಾದ ಇರುತ್ತದೆ. ಅದೇ ರೀತಿ ಈ ಆವರಣದಲ್ಲಿ ಈ ಬಸವೇಶ್ವರ ಕಾಲನಿಯ ಬಡಾವಣೆಯಲ್ಲಿ ಎಲ್ಲ ರೀತಿಯ ತಂದೆ ತಾಯಿ ಮಕ್ಕಳು ಎಲ್ಲರೂ ಇದ್ದಾರಂತ ಒಂದು ಖುಷಿ ಅನಿಸ್ತು ನಮಗೆಲ್ಲರಿಗೂ. ಯಾವ ರೀತಿ ಅಂದರೆ ಇಲ್ಲಿ ಶಿವಮಂದಿರ ಇದೆ ಹಾಗೂ ಗಾಣದಿಂದ ತಾಯಿ ದಾನಮ್ಮ ಇದ್ದಾಳೆ. ಅದೇ ರೀತಿ ಇನ್ನೊಂದಂದ್ರೆ ಬಸವಣ್ಣ ಇದ್ದಾನೆ. ಅದೇ ರೀತಿ ಮಗ ಇರಲಿಲ್ಲ, ತಂದೆ ತಾಯಿ ಬಸವಣ್ಣ ಇದ್ರ ಇಲ್ಲಿ ಮಗನ ಕೊರತೆ ಇತ್ತು, ಇಲ್ಲಿ ಗಣಪತಿಯ ಕೊರತೆ ಇದ್ದ ಕಾರಣ ಇಲ್ಲಿ ವರಸಿದ್ಧಿ ವಿನಾಯಕನ ಸ್ಥಾಪನೆ ಆದ್ರಿಂದ ಇಲ್ಲಿ ಜನ, ಈ ಬಡಾವಣೆಯ ಜನ ಹಾಗೂ ಇಲ್ಲಿ ಇನ್ನಿತರ ಬಡಾವಣೆ ಜನ ಬಹಳ ಸಂತೋಷದಿಂದ ಇವತ್ತು ಈ ವರಸಿದ್ಧಿ ವಿನಾಯಕ ವಿಶೇಷವಾಗಿ ನಮ್ಮ ಸಂಕಷ್ಟ ಚತುರ್ಥಿ ಅಂದ್ರೆ ಮಹಿಳೆಯರಿಗೆ ಬಹಳ ಬಹಳ ಉಡುಪಿನ ಇವತ್ತು ಹಬ್ಬದ ದಿವಸ. ಯಾಕಂದ್ರೆ ಗಣಪತಿ ಇದ್ದು ಸಂಕಷ್ಟ ಚತುರ್ಥಿ ಉಪವಾಸ ಇದ್ದು ಸಾಯಂಕಾಲ ಏನು 9:55 ಅವನ ಅಭಿಷೇಕ ಒಂದು ಕರ್ಪೂರ ಮಾಡಿ ಏನು ನಾವು ಪ್ರಸಾದ ತಗೋತೀವಿ, ಬಹಳ ಸಂತೋಷ ವಿಷಯ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ವತಿಯಿಂದ ಎಸ್ಎಂ ಪಂಡಿತ್ ರಂಗಮಂದಿರದಲ್ಲಿ ಜೂನ್ 17ರಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಜಿಲ್ಲಾ ಶಾಖೆ ವತಿಯಿಂದ ಈ ಸಾಲಿನ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ ಅತ್ಯುತ್ತಮ ದರ್ಜೆಯಲ್ಲಿ ಉತ್ತೀರ್ಣರಾದ ಜಿಲ್ಲೆಯ ರಾಜ್ಯ ಸರ್ಕಾರಿ ನೌಕರರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಜೂನ್ 17ರಂದು ಬೆಳಗ್ಗೆ 11:30 ಕಲಬುರಗಿ ನಗರದ ಎಸ್ಎಂ ಪಂಡಿತ್ ರಂಗಮಂದಿರದಲ್ಲಿ ಆಯೋಜಿಸಲಾಗಿದೆ ಎಂದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಉಪಾಧ್ಯಕ್ಷ ಮತ್ತು ಜಿಲ್ಲಾ ಶಾಖೆಯ ಅಧ್ಯಕ್ಷ ರಾಜು ಲೆಂಕಿ ಪತ್ರಿಕಾಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ಡಾಕ್ಟರ್ ಪಂಡಿತ್ ರಂಗಮಂದಿರದಲ್ಲಿ ದಿನಾಂಕ 17/6/2017 ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನು ಡಾಕ್ಟರ್ ಸಾರಂಗದಾಸ ಕೇಂದ್ರಿ ಮಹಾಸ್ವಾಮಿಗಳು ಸುಬ್ರಹ್ಮಣ್ಯ ಕಲಬುರಗಿಯವರು ವಹಿಸುತ್ತಾ ಇದ್ದಾರೆ. ಉದ್ಘಾಟಕರಾಗಿ ಶ್ರೀ ಹರ್ಷಗುಪ್ತ ಪ್ರಾದೇಶಿಕ ಆಯುಕ್ತರು ಕಲಬುರಗಿಯವರು ಬರ್ತಾ ಇದ್ದಾರೆ. ಪ್ರಶಸ್ತಿ ಪ್ರದಾನ ಮಾಡೋ ಸಲುವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳಾದಂಥ ಉಜ್ವಲ್ ಕುಮಾರ್ ಘೋಷ್ ಅವರು ಬರ್ತಾ ಇದ್ದಾರೆ. ಮುಖ್ಯ ಅತಿಥಿಗಳಾಗಿ ಸಿಒ ಜಿಲ್ಲಾ ಪಂಚಾಯತ್ ಕಲಬುರಗಿ ಮೇಡಮ್ ಅವರು ಬರ್ತಾ ಇದ್ದಾರೆ ಹಾಗೂ ಕಾರ್ಪೊರೇಷನ್ ಕಮಿಷನರ್ ಕೂಡ ಆಮಂತ್ರಣ ಮಾಡಲಾಗಿದೆ. ಅದೇ ರೀತಿಯಾಗಿ ನಮ್ಮ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳಾದಂಥ ಶಶಿಕುಮಾರ್ ಸರ್ ಕೂಡ ಬರ್ತಾ ಇದ್ದಾರೆ ಹಾಗೂ ಈ ಕಾರ್ಯಕ್ರಮಕ್ಕೆ ಎಸ್ಎಲ್ಸಿಯಲ್ಲಿ ಪಾಸಾದಂಥ ನಮ್ಮ ಜಿಲ್ಲೆಯ ಸರ್ಕಾರಿ ನೌಕರ ಮಕ್ಕಳಾದಂಥ 102 ಮಕ್ಕಳಿದ್ದಾರೆ. ಪಿಯುಸಿಯಲ್ಲಿ ಸುಮಾರು 90 ಜನ ಮಕ್ಕಳಿದ್ದಾರೆ. ಅದೇ ರೀತಿಯಾಗಿ ಅವತ್ತಿನ ದಿವಸ ಒಂದು SSLC ಹಾಗೂ PUC SLC ಫಲಿತಾಂಶ ಸುಧಾರಣೆ ಒಂದು ಸುಧಾರಣೆ ಕಾರ್ಯಕ್ರಮ ಕಾರ್ಯಾಗಾರ ಕೂಡ ಹಮ್ಮಿಕೊಳ್ಳಲಾಗಿದೆ. ಆ ಕಾರ್ಯಾಗಾರವನ್ನು ನಿವೃತ್ತ ಡೈರೆಕ್ಟರ್ ಆದಂಥ ಎನ್ ವಿ ಪಾಟೀಲ್ ಸರ್ ಅವರು ವಹಿಸಿಕೊಳ್ತಾ ಇದ್ದಾರೆ ಹಾಗೂ ವಿಜಯಕುಮಾರ್ ಸರ್ ಅಂತ ಹಿರಿಯ ಕಾಲೇಜ್ ಪ್ರಿನ್ಸಿಪಾಲರು ಕೂಡ ಆ ಕಾರ್ಯಾಗಾರವನ್ನು
ಅವತ್ತಿನ ದಿವಸ ಕಾರ್ಯಕ್ರಮಕ್ಕೆ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ। ಈ ಪತ್ರಿಕಾಗೋಷ್ಠಿಯಲ್ಲಿ ಆನಂದ ತೀರ್ಥ ಜೋಶಿ, ಈಶ್ವರ ಗೌಡ, ಚಂದ್ರಕಾಂತ್ ಏರಿ, ಮಲ್ಲಣ್ಣ ಮರಿವಾಳ ಸೇರಿದಂತೆ ಅನೇಕರಿದ್ದರು। ಕಂದಾಯ ಇಲಾಖೆಯ ನಿವೃತ್ತ ನೌಕರ ರೈಲಿಗೆ ಬಿದ್ದು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ। ಚಲಿಸುತ್ತಿದ್ದ ರೈಲಿಗೆ ಬಿದ್ದು ಕಂದಾಯ ಇಲಾಖೆಯ ನಿವೃತ್ತ ನೌಕರನೊಬ್ಬ ಆತ್ಮಹತ್ಯೆ ಮಾಡಿಕೊಂಡ ಘಟನೆ ಕಲಬುರಗಿ ನಗರದ ಜೇವರ್ಗಿ ರಸ್ತೆಯ ರೈಲ್ವೆ ಮೇಲ್ಸೇತುವೆ ಬಳಿ ಇಂದು ಮುಂಜಾನೆ ನಡೆದಿದೆ। ಫಿರೋಜಾಬಾದ್ನ ನಿವಾಸಿಯಾಗಿರುವ 55 ವರ್ಷ ವಯಸ್ಸಿನ ಗುಂಡಾಚಾರಿ ಶ್ರೀಕಾಂತ್ ಆಚಾರ್ ಆತ್ಮಹತ್ಯೆಗೆ ಶರಣಾದವರು। ಫಿರೋಜಾಬಾದ್ ಗ್ರಾಮದ ಗುಂಡಾಚಾರಿ ಅವರು ನಗರದ ಮಾಕಾ ಲೇಔಟ್ನಲ್ಲಿ ಬಾಡಿಗೆ ಮನೆಯಲ್ಲಿ ವಾಸಿಸುತ್ತಿದ್ದರು। ಆತ್ಮಹತ್ಯೆಗೆ ಕಾರಣ ತಿಳಿದು ಬಂದಿಲ್ಲ। ಸುದ್ದಿ ತಿಳಿದು ರೈಲ್ವೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ। ವಾಡಿ ರೈಲ್ವೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ನಡೆಯುತ್ತಿದೆ। ವಿದ್ಯಾನಗರದ ರಸ್ತೆ ಮತ್ತು ಚರಂಡಿ ದುವ್ಯವಸ್ಥೆಯಿಂದ ಅಲ್ಲಿನ ನಿವಾಸಿಗಳು ಪರದಾಡುವಂತಾಗಿದೆ। ಹೋಗಿ ಬರುವ ದಾರಿಯ ತುಂಬಾ ಕೆಸರು ಹರಸು ನೀರು, ಹೇಗಪ್ಪ ಹೋಗೋದು ಅಂತ ಕಲ್ಲುಗಳ ಮೇಲೆ ಕಾಲಿಟ್ಟು ಸಾಗುತ್ತಿರುವ ವ್ಯಕ್ತಿಗಳು। ಮೊಳಕಾಲುದ್ದದ ಕೆಸರು ನೀರಿನಿಂದ ಆವೃತವಾಗಿರುವ ದಾರಿಯಲ್ಲಿ ಸೈಕಲ್ ಸವಾರ ಬಿದ್ದೆ ಬಿಟ್ಟ ಎನ್ನುವಷ್ಟರಲ್ಲಿ ಹೇಗೋ ಸಾವರಿಸಿಕೊಂಡು ಪಾರಾಗುತ್ತಿರುವ ದೃಶ್ಯ। ಮಸ್ಜಿದ್ಗೆ ಹೋಗುವ ಮುಖ್ಯ ದಾರಿಯಲ್ಲಿಯೇ ಮಳೆ ನೀರು ಚರಂಡಿಗೆ ಹೋಗದೆ ನಡು ದಾರಿಯಲ್ಲಿಯೇ ನಿಂತು ಜನರನ್ನ ಹೈರಾಣಾಗಿಸುತ್ತಿದೆ। हमारी विद्यानगर की जो है मस्जिद की गली जो है ना, एक दो महीने से जो है ना रोड का काम करता हूँ, बल्कि जो है ना पूरा जो है ना तोड़ के रख दिया, वो पूरा जो है ना ये कर दिया। अभी तक उसका जो है ना कोई सोल्यूशन कर रहे नहीं, ये दो महीने से इसी तरह से, और बारिश की वजह से भी बहुत ज़्यादा तकलीफ है यहाँ पे। और ये पूरा ड्रेनेज का पानी जो है ना बार बार लीक होता रहता है यहाँ, और कई बार ये कॉरपोरेशन को इतला दी, इसके बावजूद भी जो है ना ये लोग कुछ जो है ना एक्शन ले रहे नहीं। अब इसके लिए जो है ना हम बार बार उसको कारपोरेटर को भी बोल रहे हैं, वो कारपोरेटर भी सुन रहा नहीं। और दूसरी बात जो है ना, ये लोकल अथॉरिटी जो भी है कमिश्नर वगैरह, वो भी जो है ना इस बात पे जो है ना राजी नहीं है कि भाई क्या इसका जो है सोल्यूशन कैसा करें। बल्कि और रमज़ान की वजह से जो है यहाँ पर नमाजियों को जाने आने के लिए भी बहुत ज़्यादा तकलीफ है। और ये जो है मेन गली है, ये जो बस स्टैंड को जाती है, जो आने जाने वालों को राहगीर को बहुत ज़्यादा तकलीफ है यहाँ पर। और यहाँ पर मस्जिद है, यहीं से कई लोग गुजरते हैं, मुसलमान भाई लोग मेरे नमाज के लिए जाते हैं। ये गटर का पानी, पूरा गंदा पानी यहाँ पूरा ऐसा ठहरा है, तालाब ठहरे सरका है, यहाँ जाना भी मुश्किल है। यहाँ से कई ख़वातीन गुजरती है, उनको भी बहुत बड़ा प्रॉब्लम हो रहा है। इसीलिए मैं गवर्नमेंट से, मेरी सरकार से, हर लोगों से मैं दरख्वास्त करता हूँ, ये इसका जल्दी से जल्दी इसका एक्शन लिया जाए और इसको कम्प्लीट किया जाए। चंबर का पानी 3-4 दिन से जा रहा है रोड पर, कोई देखने वाला नहीं है, कोई पूछने वाला नहीं है। 4-5 बार हम तो हमारे जलमंडली को फ़ोन करें, वो लोग बोलते हैं कि बेंगलुरु को ऑनलाइन फ़ोन करो। फ़ोन करने के बाद हमारे को वहाँ से मैसेज आता, आपके पास आतो बोल के बोलते हैं। और ख़ास कर ये गलीस पानी में से तकरीबन 4-5 दिन से लोग चलते जा रहे हैं रोड पर, ये गलीस पानी से। नमाज को यहाँ पर डेली 100 से 200 लोग डेली 5 टाइम की नमाज के वास्ते जाते हैं, और ये नमाज को यही पानी में से, यही रोड में से हमको जाना पड़ता है। और तकरीबन लोग और यहाँ पे दुकाना, आजू बाजू वाले दुकाना भी यही गलीस का पानी सूंघकर बैठते हैं, और तकरीबन उनको बीमारी आने के चांसेस हैं। और मैं जलमंडली के अधिकारी को ये कहना चाहता हूँ कि भाई आप जल्द से जल्द ये इसका चंबर का कोई मसला हल करिए, नहीं बोले तो हम लोग डीसी को एक मेमोरेंडम देंगे और उग्र होराटा हम करेंगे। ಈ ಅವ್ಯವಸ್ಥೆಯ ಆಗರ ಕಂಡು ಬರುತ್ತಿರುವುದು ಕಲಬುರಗಿ ನಗರದ ವಿದ್ಯಾನಗರ ಬಡಾವಣೆಯಲ್ಲಿ। ಸಂಬಂಧಪಟ್ಟವರು ಅಜಾವಾಗ ಇತ್ತ ಕಡೆ ಗಮನ ಹರಿಸುತ್ತಾರೋ, ಬಡಾವಣೆಯ ಜನ ಅಜಾವಾಗ ನಿಟ್ಟುಸಿರು ಬಿಡುತ್ತಾರೋ ಕಾದು ನೋಡಬೇಕು।
ಕ್ಯಾಮರಾ ಪರ್ಸನ್ ಶೇಖ್ ಬಾಬಾ ಜೊತೆ ರಾಘವೇಂದ್ರ ಎಂಬೋಗ್ಲೆ ಸುದ್ದಿ ಸಮಯ ಕಲಬುರಗಿ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ.